ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 161. ಬಾಬೇಲಿನಿಂದ ಈ ಚಿಕ್ಕ ಹೆಣ್ಣಿನ ಪ್ರತ್ಯೇಕತೆಯನ್ನು ಚಿತ್ರ ಎಸ್ನಲ್ಲಿ ತೋರಿಸಲಾಗಿದೆ. ಆಕೆಯು ಕರ್ತನೊಂದಿಗೆ ಒಂದಾಗುವ, ಆತನ ಹೆಸರನ್ನು ಧರಿಸುವ ಮತ್ತು ಆತನ ಮಹಿಮೆಯಲ್ಲಿ ಪಾಲ್ಗೊಳ್ಳುವ ಮಾರ್ಗದಲ್ಲಿದ್ದಾಳೆ. ಮಹಿಮೆ ಹೊಂದಿದ ಕ್ರಿಸ್ತನು ಶಿರಸ್ಸು ಮತ್ತು ದೇಹವನ್ನು ಚಿತ್ರ ಡಬ್ಲ್ಯೂನಲ್ಲಿ ತೋರಿಸಲಾಗಿದೆ. ಚಿತ್ರಗಳಾದ ಟಿ, ಯು ಮತ್ತು ವಿ ಇವುಗಳು ಬಾಬೇಲನ್ನು ಹೆಸರು ಮಾತ್ರದ ಸಭೆಯನ್ನು ಪ್ರತಿನಿಧಿಸುತ್ತವೆ. ಇದು ಪತನಗೊಂಡು ನಮ್ಮ ಕರ್ತನ ದಿನದಲ್ಲಿ ಸಂಕಟದ ಸಮಯದಲ್ಲಿ ತುಂಡು ತುಂಡಾಗಿ ಹೋಗುತ್ತದೆ. ಇದೊಂದು ಭಯಂಕರವಾದ ಸಂಗತಿ ಎಂದು ಕಂಡುಬಂದಾಗಿಯೂ ಎಲ್ಲ ನಿಜವಾದ ಗೋಧಿಗೆ ಇದೊಂದು ಹೆಚ್ಚಿನ ಪ್ರಯೋಜನಕರವಾದ ಸಮಯವಾಗಿದೆ. ಬಾಬೇಲ್ ಪತನಗೊಳ್ಳುತ್ತದೆ, ಯಾಕೆಂದರೆ ಅದು ತಾನು ಹೇಳಿಕೊಳ್ಳುವಂತೆ ಇಲ್ಲ. ಹೆಸರು ಮಾತ್ರದ ಸಭೆಯು ಅನೇಕ ಕಪಟಿಗಳನ್ನು ಒಳಗೊಂಡಿದೆ. ಆಕೆಯ ಲೋಕದ ದೃಷ್ಟಿಯಲ್ಲಿ ಗೌರವದ ಸ್ಥಿರತೆಯಲ್ಲಿರುವುದರಿಂದಾಗಿ ಅವರುಗಳು ಆಕೆಯ ಸಹವಾಸದಲ್ಲಿದ್ದಾರೆ. ಅವರುಗಳು ತಮ್ಮ ನಡವಳಿಕೆಯಿಂದ ಬಾಬೇಲನ್ನು ಪ್ರಪಂಚದ ಮೂಗಿನ ಹೊಳೆಗಳಲ್ಲಿ ದುರ್ಗಂಧವನ್ನಾಗಿ ಮಾಡುವವರಾಗಿದ್ದಾರೆ. ಕರ್ತನಿಗೆ ಅವರ ನಿಜವಾದ ಗುಣಲಕ್ಷಣಗಳು ಯಾವಾಗಲೂ ತಿಳಿದಿದೆ. ಆದರೆ ಆತನ ಉದ್ದೇಶಾನುಸಾರವಾಗಿ ಆತನು ಅವರನ್ನು ಸುಗ್ಗಿಯವರೆಗೆ ಇರಲು ಒಂಟಿಯಾಗಿ ಬಿಟ್ಟುತ್ತಾನೆ. ಮತ್ತು ಆಗ ಆತನು ಅವರನ್ನು ತನ್ನ ರಾಜ್ಯದಿಂದ ನಿಜವಾದ ಸಭೆಯಿಂದ ಹೊರಗೆ ಒಟ್ಟುಗೂಡಿಸುತ್ತಾನೆ. ಮನ ನೋಯಿಸುವವರನ್ನು, ಅನ್ಯಾಯ ಮಾಡುವವರನ್ನು, ಎಲ್ಲ ಸಂಗತಿಗಳನ್ನು ಬೆಂಕಿಯ ಕುಲುಮೆಗೆ ಹಾಕಲಾಗುವುದು. ನಂತರದಲ್ಲಿ ನೀತಿವಂತರು, ಎನ್ ವರ್ಗದವರು, ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಮತ್ತಾಯ 13:41-43. ಸಭೆಗಳಲ್ಲಿ ವಿವಿಧ ರೀತಿಯಲ್ಲಿ ನಿಷ್ಠೆ ಮತ್ತು ಉತ್ಸಾಹವಿಲ್ಲದಿರುವಿಕೆಗಳು ಹೆಚ್ಚಾಗುತ್ತಿರುವ ಕಾರಣದಿಂದ ಅದರ ಮೇಲೆ ಬರುವ ತೊಂದರೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಪರಿಶೋಧನೆಗಳಿರುವುದು ಯಾಕೆಂದರೆ ಬಾಬೇಲ್ ದೇವರ ವಾಕ್ಯಕ್ಕೆ ವಿರುದ್ಧವಾದ ವಿಭಿನ್ನ ಸಿದ್ಧಾಂತಗಳನ್ನು ಹೊಂದಿರುವುದರಿಂದ ಇವುಗಳಿಗೆ ಕಠಿಣವಾದ ಪರೀಕ್ಷೆಗಳಾಗುತ್ತವೆ. ಯಹೂದ್ಯರ ಯುಗದಲ್ಲಿನ ಕ್ರಿಸ್ತನ ಶಿಲುಬೆಯು ಯಹೂದ್ಯನಿಗೆ ಎದುರು ನೋಡುವ ಮಹಿಮೆ ಮತ್ತು ಶಕ್ತಿಯನ್ನು ಮುಗ್ಗರಿಸುವ ಬಂಡೆಯು ಮತ್ತು ಲೋಕದ ರೀತಿಯಲ್ಲಿ ಜ್ಞಾನಿಗಳಾದ ಗ್ರೀಕರು ಅನ್ಯರಿಗೆ ಮೂರ್ಖತನವಾಗಿದೆ. ಅದರಂತೆಯೇ ಸುವಾರ್ತೆಗದ ಸುಗ್ಗಿಯಲ್ಲಿಯೂ ಮತ್ತೆ ಅದು ಮುಗ್ಗರಿಸುವ ಕಲ್ಲು ಅಪರಾಧದ ಬಂಡೆಯೂ ಆಗಿರುತ್ತದೆ. ಪ್ರತಿಯೊಬ್ಬರೂ ಕ್ರಿಸ್ತನಲ್ಲಿ ದೈವಿಕ ಸತ್ಯದ ಚಿನ್ನ ಅಥವಾ ಬೆಳ್ಳಿಯನ್ನು ಅಥವಾ ಅಮೂಲ್ಯವಾದ ರಕ್ತಗಳನ್ನು ಹೊರತುಪಡಿಸಿ ಬೇರೆ ಯಾವುದರಿಂದಲಾದರೂ ಕಟ್ಟಿದ್ದರೆ ಮತ್ತು ಆ ಗುಣಲಕ್ಷಣಗಳು ಅದರೊಂದಿಗೆ ಹೊಂದಿಕೆಯಾಗಿದ್ದರೆ ಅವು ಖಂಡಿತವಾಗಿಯೂ ಕ್ರೋಧದ ಬೆಂಕಿಯ ಸಮಯದಲ್ಲಿ ತೀವ್ರವಾಗಿ ಅವರನ್ನು ಸುತ್ತಿಕೊಳ್ಳುತ್ತದೆ. ಏಕೆಂದರೆ ಸಿದ್ಧಾಂತಗಳೆಂಬ ಮರ, ಒಣಹುಲ್ಲು, ಕೂಳೆ ಮತ್ತು ಅವರ ಎಲ್ಲ ಅಭ್ಯಾಸಗಳು ಇವುಗಳನ್ನು ಬೆಂಕಿಯಿಂದ ನಾಶವಾಗುತ್ತವೆ. ಯಾರು ಸರಿಯಾಗಿ ಕಟ್ಟಿರುತ್ತಾರೋ ಮತ್ತು ಅದರ ಪರಿಣಾಮವಾಗಿ ಅಂಗೀಕೃತ ಗುಣಲಕ್ಷಣಗಳನ್ನು ಹೊಂದಿರುತ್ತಾರೋ ಅವರುಗಳು ಅದೇ ಸಮಯದಲ್ಲಿ ಟಿಯು ಆತ್ಮನಿಂದ ಪಡೆದುಕೊಂಡ ಮಹಾಸಮೂಹವನ್ನು ಪ್ರತಿನಿಧಿಸುತ್ತದೆ. ಅವರು ಆತ್ಮನಿಂದ ಹುಟ್ಟಿದವರು, ಅವರು ಮರ, ಒಣ ಹುಲ್ಲು ಮತ್ತು ಕೋಳೆಯನ್ನು ಕಟ್ಟಿದವರು, ಗೋಧಿ ಆದರೆ ಪ್ರಥಮ ಫಲವನ್ನು ಎಸ್ ಒಂದುಗೂಡಿಸುವ ಸಮಯದಲ್ಲಿ ಅವುಗಳು ಸರಿಯಾಗಿ ಬಲಿತಿರುವುದಿಲ್ಲ. ಅವರುಗಳು ಟಿ ಸಿಂಹಾಸನದ ಮತ್ತು ದೈವಿಕ ಸ್ವಭಾವದ ಬಹುಮಾನವನ್ನು ಕಳೆಕೊಳ್ಳುವರು. ಆದರೆ ಅಂತಿಮವಾಗಿ ಅವರು ದೈವಿಕ ಸ್ವಭಾವದ ಕೆಳಗಿನ ಕ್ರಮದ ಆತ್ಮಿಕ ಜೀವಿಗಳ ಹುಟ್ಟನ್ನು ತಲುಪುವರು. ಇವರುಗಳು ನಿಜವಾಗಿಯೂ ಪ್ರತಿಷ್ಠೆಗೊಂಡಿದ್ದರೂ ಲೌಕಿಕ ಸ್ಫೂರ್ತಿಯನ್ನು ಜಯಿಸಲಾರದೆ ಎಷ್ಟರ ಮಟ್ಟಿಗೆಂದರೆ ತಮ್ಮ ಜೀವವನ್ನು ಸಜೀವಯಜ್ಞವಾಗಿ ಅರ್ಪಿಸುವುದರಲ್ಲಿ ವಿಫಲರಾದರು. ಸುಗ್ಗಿಯಲ್ಲಿಯೂ ಸಹ ಮೊದಲಗಿತ್ತಿಯ ಜೀವಂತ ಸದಸ್ಯರುಗಳು ಸತ್ತದ ಸಲುವಾಗಿ ಇದರಿಂದ ಪ್ರತ್ಯೇಕಿಸಲ್ಪಟ್ಟಿರುತ್ತಾರೆ. ವರ್ಗ ಟಿಯನ್ನೊಳಗೊಂಡಂತೆ ಇತರರ ಕಿವಿಗಳು ಕೇಳಲು ಮಂದಾಗುತ್ತವೆ. ಅವರುಗಳು ಆ ಪ್ರತ್ಯೇಕತೆಯ ಸಮಯದಲ್ಲಿ ನಂಬುವುದರಲ್ಲಿಯೂ ಕ್ರಿಯೆ ಮಾಡುವುದರಲ್ಲಿಯೂ ವಿಧಾನರಾಗಿರುತ್ತಾರೆ. ಮೊದಲಗಿತ್ತಿಯು ಸಂಪೂರ್ಣಗೊಂಡು ಮೊದಲಿಂಗನ ಅನ್ಯೋನ್ಯತೆಗೆ ಸೇರಿದ್ದಾಳೆಂದು ಗ್ರಹಿಸಿಕೊಳ್ಳುವ ಅವರುಗಳಿಗೆ ನಿಸ್ಸಂದೇಹವಾಗಿ ಹೆಚ್ಚಿನ ಗಾಬರಿ ಉಂಟಾಗುತ್ತದೆ. ಅವರುಗಳು ಈ ರೀತಿಯಾಗಿ ನಿರಾಸಕ್ತಿಯಿಂದ ಮತ್ತು ವಿಪರೀತ ಹೊರೆಹೊತ್ತವರಾಗಿ ಯೋಜನೆಯ ಸೌಂದರ್ಯವನ್ನು, ಅದು ಅವರಿಗಾಗಿಯೂ ಮತ್ತು ಲೋಕದ ಮಾನವ ಜಾತಿಯವರಿಗೂ ಇರುವ ಪ್ರೀತಿಯಲ್ಲಿ ಒಂದಾಗಿದೆ ಎಂಬುದನ್ನು ಅವರು ನಂತರದಲ್ಲಿ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾರೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.